ಹುಟ್ಟಿಗೆ ಸಾವು ಖಚಿತ, ಆದರೆ ಇಷ್ಟು ಬೇಗವೇ? ಓ ದೇವರೇ, ಈ ಸಾವು ನ್ಯಾಯವೇ? ನಿಜಕ್ಕೂ ಇದು ನಂಬಲ ಸಾಧ್ಯ, ಆದರೂ ನಿಜ. ಸ್ಯಾಂಡಲ್ವುಡ್ನ ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋ ವಿಷಯ ಅನೇಕರಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಚಿರುಗೆ ಕೇವಲ 39 ವರ್ಷ ವಯಸ್ಸಾಗಿತ್ತು. ಚಿರಂಜೀವಿ ಸರ್ಜಾ 17 ಅಕ್ಟೋಬರ್ 1980 ಜನಿಸಿದ್ರು. 2009ರಲ್ಲಿ ವಾಯುಪುತ್ರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಚಿರು ಗಂಡೆದಿ, ದಂಡಂ ದಶಗುಣಂ, ವರದನಾಯಕ, ಅಮ್ಮ ಐ ಲವ್ ಯು ಸೇರಿದಂತೆ ಸುಮಾರು 22ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನಮನ ಗೆದ್ದಿದ್ರು. ಸೋಲು ಗೆಲುವಿನ ಲೆಕ್ಕಾಚಾರ ಹಾಕದೆ ಬಂದಿದ್ದನ್ನ ಸ್ವೀಕರಿಸಿ ಮುನ್ನಡೆಯುತ್ತಿದ್ರು. ಚಿರು ಅವರದ್ದು ಪ್ರೇಮ ವಿವಾಹ. ಮೇ 2, 2018ರಲ್ಲಿ ಕಲಾವಿದ ದಂಪತಿ ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಾಯ್ ಅವರ ಪುತ್ರಿ ಮೇಘನಾ ರಾಜ್ ಅವರನ್ನ ವರಿಸಿದ್ರು. ಸರ್ಜಾ ಕುಟುಂಬಕ್ಕೆ ಇದೇನು ಮೊದಲ ಆಘಾತವಲ್ಲ. ಅರ್ಜುನ್ ಸರ್ಜಾ ಅವರ ಸಹೋದರ ಕಿಶೋರ್ ಸರ್ಜಾ ಕೂಡ ಕೇವಲ 50ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ರು. ನಿರ್ದೇಶಕರಾಗಿದ್ದ ಕಿಶೋರ್ ಸರ್ಜಾ ಅಳಿಮಯ್ಯ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಘಟನೆಯಿಂದ ಕೊಂಚ ಸುಧಾರಿಸುತ್ತಲೇ ಮತ್ತೊಂದು ಆಘಾತವಾಗಿದೆ. ಚಿರಂಜೀವಿ ಸರ್ಜಾ ಅವರ ಸಾವು ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟವನ್ನ ನೀಡಿದೆ. ಇನ್ನಷ್ಟು ಹೊಸ ಬಗೆಯ ಸಿನಿಮಾಗಳ ಮೂಲಕ ಎಲ್ಲರನ್ನೂ ರಂಜಿಸುವ ಉತ್ಸಾಹದಲ್ಲಿದ್ದ ಚಿರಂಜೀವಿ ಈಗ ಇಲ್ಲದಿರೋದು ನಿಜಕ್ಕೂ ದುರಂತ.